ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಮ್ಮನಿಗೆ ಏನು ಕೇಳಿದ್ರು ಕೊಡಿಸಲ್ಲ ಅಂತ ಹೇಳ್ತಿರಲಿಲ್ಲ. ಹಿಂಗೆ ನೋಡೋರು ನಾನೇ ಅರ್ಥ ಮಾಡ್ಕೊಬಿಡ್ತಿದ್ದೆ ಅವ್ರು ಕೊಡಿಸಲ್ಲ ಅಂತ. ನಿಮ್ಮ ಮೊಬೈಲ್ ನಂಬರ್ 1 ಕೋಟಿ ರೂಗಳನ್ನು ಗೆದ್ದಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ನನ್ನ ಮೊಬೈಲ್ಗೆ ಮೆಸೇಜ್ ಕಳಿಸೋ ಪ್ರತಿಯೊಬ್ಬರಿಗೂ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ. ನೀನು ಆಸ್ಪತ್ರೆ ಹುಟ್ಟಿಲ್ಲ, ನೀನು ನಿನ್ನ ಅಕ್ಕನ ಕಬ್ಬುಂಗದಲ್ಲಿ ಹುಟ್ಟಿರೋದು, ನೀನು ನಿನ್ನ ಅಮ್ಮನ ಕರೆಕ್ಟ್ ಆಗಿರೋ ಕೋಟಿ ಕಂಡ್ರು ಅದು ಕೋತಿ ಬಡತವ. ಲಾಕ್ಡೌನ್ ಅಲ್ಲಿ ಕೆಲಸ ಇಲ್ಲದೆ ಮನೇಲೇ ಇತ್ತು, ಸರಿಯಾಗಿ ಅನ್ನ ತಿಂದಿದ್ದೀನೋ ಇಲ್ವೋ ಗೊತ್ತಿಲ್ಲ. ಇಂತ ನನ್ನ ಮಕ್ಕಳಿದ್ರೆ ಮನೆ ಉದ್ದಾರ, ಹೋಗ್ಲ ಕೆಲಸ ಬಿಡೋಗು. ಬೈಗ್ಲ ಅಂತೂ ಸರಿಯಾಗಿ ತಿಂದಿದ್ದೀನಿ. ಕೆಲವು ಹುಡುಗಿಯರ ಕಣ್ಗೆ ಇವತ್ತೇ ನಾನು ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಎಲ್ಲರೂ ಹ್ಯಾಪಿ ಬ್ರದರ್ಸ್ ಡೇ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಒಂದು ಮಾತು ಕೇಳಬೇಕು, ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ಮ ಕಣ್ಣಿಂಗ್ ಹೋಗಿತ್ತ? ಹುಡುಗಿ ಸಿಕ್ಕದ್ರಲ್ಲಕ್ಕೂ ಇಲ್ಲ ಅಂದರೆ ಅನ್ಕೊಳ್ಳಿ, ಅವಳು ನಿಮ್ಮ ದಾರಿಗೆ ಅಡ್ಡ ಬಂದ ಬೇಕು. ನಾನು ಹಾಕ್ಸಿರೋ ಪೆಟ್ರೋಲಲ್ಲಿ ಊರಲ್ಲೆಲ್ಲ ಗಾಡಿ ಓಡಾಡಿಸಿ ನಾನು ಪೆಟ್ರೋಲ್ ಹಾಕ್ಸಿದ್ದೀನಿ, ತಗೋ ನಿನ್ನ ಗಾಡಿ ಯಾವ ನಾಯಿಗೆ ಬೇಕು ಅಂತ ಸುಳ್ಳು ಹೇಳಿ ವಾಪಸ್ ಕೀ ಕೊಡೋ ನನ್ನ ತಮ್ಮನಿಗೆ. ಹ್ಯಾಪಿ ಬ್ರದರ್ಸ್ ಡೇ. ಹುಡುಗಿರು ಉಪಕಾರ ಇಲ್ದಾರೆ ಊಟ ಬೇಕಾದ್ರೂ ಮಾಡ್ತಾರೆ, ಆದರೆ ಫಿಲ್ಟರ್ ಯೂಸ್ ಮಾಡಿದಾರೆ, ಫೋಟೋ ಅಪ್ಲೋಡ್ ಮಾಡಲ್ಲ. That body's a blessing, girl. I ain't trying to pressure her, but she messed with. ಯಾರೋ ಮಹಾನ್ ಭಾವರು ಹೇಳಿದ್ರು, ಬುಕ್ ಓದಿದ್ರೆ ಬುದ್ಧಿ ಬರುತ್ತೆ, ಜ್ಞಾನ ಬೆಳೆಯುತ್ತೆ, ತಾಳ್ಮೆ ಬರುತ್ತೆ ಅಂತ. ಆದ್ರೆ ಅದೇನೋ ಗೊತ್ತಿಲ್ಲ, ನಾನು ಯಾವಾಗ ಓದಕ್ಕೆ ಶುರು ಮಾಡಿದ್ರು ನಿದ್ದೆನೆ ಬರುತ್ತೆ. ಫೇಲ್ ಆಗದವರು ಉಂಟೆ ಚಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಹಾ, ಇವತ್ತು ನ್ಯೂಸ್ ನೋಡೋಣ. ಇನ್ನು ಮುಂದೆ ಮಾಸ್ಕ್ ಕಡ್ಡಾಯವೇನಿಲ್ಲ ಎಂದ ಸರ್ಕಾರ. ಅಬ್ಬಾ, ನಮ್ಮ ಉಸಿರು ನಾವೇ ಕುಡಿಯೋದು ತಪ್ಪು. ಮಾಸ್ಕ್ ಕಡ್ಡಾಯ ಮಾಡಲೇಬೇಕೆಂದು ಪಟ್ಟು ಹಿಡಿದಿರುವ ಪೊದೆ ಪ್ರೇಮಿಗಳು, ಕೊರೋನಾ ಇರಲಿ ಬಿಡಲಿ, ಸೇಫ್ಟಿ ಭಾಳ ಮುಖ್ಯ. ಹುಡುಗಿಯರು ಗಾಡಿ ಓಡಿಸೋದು ಹೆಂಗೋ, ಅವ್ರ ಮನಸ್ಸು ಕೂಡ ಹಂಗೆ. ಯಾವಾಗ ಯಾರ ಕಡೆ ಹೆಂಗೆ ತಿರುಗಿಸ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಂಬೇಡ ನಂಬೇಡ ಹುಡುಗಿಯರನ್ನ ನಂಬೇಡ, ಕುಡಿಲಿ ಸಿಕ್ಕುವ ಗುಲಾಬಿನ ನಂಬೇಡ. ಸುಮ್ ಸುಮ್ಮನೆ ನಗುತ್ತಾಳೆ ಇವಳು. ಹುಚ್ಚಿರ್ಬೇಕು, ನಿಮ್ಮನ್ಸು ಕರ್ಕೊಂಡೋಗು. ಹಂಗೆ ಹೋಯ್ತ ಆಧಾರ್ ಕಾರ್ಡು BPL ಕಾರ್ಡು ತಗೊಂಡೋಗು, ಸ್ವಲ್ಪ ಕಮ್ಮಿ ತಗೋತಾರೆ ದುಡ್ಡನ್ನ. ನಿಮ್ಗೆಂಗೆ ಗೊತ್ತದೆಲ್ಲ? ಮೊನ್ನೆ ನಾನು ಅಲ್ಲಿಂದನೇ ತಪ್ಪಿಸ್ಕೊ ಬಂದಿದ್ದು.